ಎಲ್ಲರಿಗೂ ನಮಸ್ಕಾರ. ಅಂಜಲಿ ಅಡುಗೆ ಸೆಂಟರ್ಗೆ ಸ್ವಾಗತ. ನಾನು ನಿಮ್ಮ ಅಂಜಲಿ. ಇವತ್ತು ನಮ್ಮ ಮನೆಯಲ್ಲಿ ಕಡಲೆಪುರಿ ದೋಸೆ ಯಾವ ರೀತಿ ಮಾಡೋದು ಮತ್ತು ಸೆಟ್ ದೋಸೆ ಮೃದುವಾಗಿರುವಂತಹ ದೋಸೆ ಯಾವ ರೀತಿ ಮಾಡೋದು ಅನ್ನೋದು ನೋಡೋಣ ಬನ್ನಿ. ಹಾಗಾದರೆ ಏನೆಲ್ಲ ಪದಾರ್ಥ ತಗೊಂಡಿದ್ದೀನಿ ಮತ್ತು ಮಾಡುವ ವಿಧಾನ ಏನು ಅನ್ನೋದು ನೋಡ್ಕೊಳ್ಳೋಣ ಬನ್ನಿ. ಈಗ ನೋಡ್ತಾ ಇದ್ದೀರಲ್ವಾ ದೋಸೆ ಎಷ್ಟು ಗೋಲ್ಡನ್ ಕಲ್ಲರ್ ಆಗಿದೆ ದೋಸೆ. ಹಾಗೆ ಬಾಯಲ್ಲಿಟ್ಟರೆ ಕರ್ಗೋ ಥರ ಇದೆ ದೋಸೆ ನೋಡ್ತಾ ಇರ್ಬೋದು. ಕಡಲೆಪುರಿ ಇದ್ದರೆ ಅಂತೂ ಅದ್ಭುತವಾಗಿ ನಾವು ಈ ದೋಸೆಯನ್ನು ಮಾಡ್ಕೋಬೋದು. ಚಿಕ್ಕವರಿಂದ ಹಿಡಿದು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈಗ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿದೆ. ಈ ರೀತಿ ದೋಸೆ ಮಾಡ್ಕೊಳ್ಳೋದ್ರಿಂದ ಬೆಳಗಿನ ಉಪಹಾರಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನೀವೊಮ್ಮೆ ಟ್ರೈ ಮಾಡಿ ನೋಡಿ. ಈಗ ನಾನು ಒಂದು ಕಪ್ ಒಂದು ಗ್ಲಾಸ್ ಅಳತೆಯಲ್ಲಿ ತೊಗೊಂಡಿದ್ದೀನಿ. ಒಂದು ಅರ್ಧ ಗ್ಲಾಸ್ ಉದ್ದಿನ ಬೇಳೆ, ಮುಕ್ಕಾಲು ಗ್ಲಾಸ್ ಆಗೋಷ್ಟು ಕಡಲೆಪುರಿಯನ್ನು ತೊಗೊಂಡಿದ್ದೀನಿ. ಈಗ ನೋಡಿ ಎರಡನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಂಡು ಎರಡು ಮೂರು ಸಾರಿಯನ್ನು ಚೆನ್ನಾಗಿ ತೊಳೆದುಕೊಂಡು ಬರೋಣ ಬನ್ನಿ. ಈಗ ನಾನು ಕಡಲೆಪುರಿ ತೊಗೊಂಡಿರೋಂತಹ ಗ್ಲಾಸಲ್ಲೇ ಒಂದು ಗ್ಲಾಸ್ ಆಗೋಷ್ಟು ನಾನು ಅಕ್ಕಿಯನ್ನು ತೊಗೊಂಡಿದ್ದೆ. ಅದು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ, ಪ್ಲೀಸ್ ಕ್ಷಮಿಸಿ. ನನ್ನ ಮತ್ತೆ ಹೇಳ್ತಾ ಇದ್ದೀನಿ, ಒಂದು ಗ್ಲಾಸ್ ಅಕ್ಕಿ ತೊಗೊಳ್ಳಿ, ಮುಕ್ಕಾಲು ಗ್ಲಾಸ್ ಆಗೋಷ್ಟು ಕಡಲೆಪುರಿ ತೊಗೊಳ್ಳಿ, ಅರ್ಧ ಗ್ಲಾಸು ಉದ್ದಿನ ಬೇಳೆಯನ್ನು ಮತ್ತು ಒನ್ ಟೀಸ್ಪೂನ್ ಆಗೋಷ್ಟು ಮೆಂತ್ಯ ಅನ್ನ ನಾನು ಅಕ್ಕಿ ಜೊತೆಯಲ್ಲೇ ನೆನೆಸೋದಕ್ಕೆ ಹಾಕಿದ್ದೆ. ಅದು ವಿಡಿಯೋ ಸ್ಕಿಪ್ ಆಗಿಬಿಡುತ್ತೆ, ಪ್ಲೀಸ್ ಪ್ಲೀಸ್ ಕ್ಷಮಿಸಿ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನೀವು ಯಾವುದೇ ಅಳತೆಯಲ್ಲಿ ತೊಗೊಂಡ್ರು ನಾನು ಹೇಳಿದಷ್ಟು ಅಳತೆ ನೀವು ತೊಗೊಳ್ಳಿ. ನಿಮ್ಮ ಮನೆಯಲ್ಲಿ ನೀವು ಇದೇ ರೀತಿ ಮಾಡ್ಕೋಬೋದು ದೋಸೆಯನ್ನು. ನೋಡಿ ಅಕ್ಕಿ ನೆಂದಿದೆ ಮತ್ತು ಕಡಲೆಪುರಿನೂ ನೆಂದಿದೆ. ಐದು ಅವರ್ ಆಗೋಷ್ಟು ನಾನು ಅಕ್ಕಿಯನ್ನು ನೆನೆಸ್ಕೊಂಡೆ, ಕಡಲೆಪುರಿ ಮತ್ತು ಉದ್ದಿನ ಬೇಳೆಯನ್ನು ಇನ್ನು ರುಬ್ಕೊಳ್ಳೋದು ಎರಡು ಅವರ್ ಇದೆ ಅನ್ನೋ ಟೈಮಲ್ಲಿ ನಾನು ಉದ್ದಿನ ಬೇಳೆ ಮತ್ತು ಕಡಲೆಪುರಿಯನ್ನು ನೆನೆಸ್ಕೊಂಡಿದ್ದೆ. ಈಗ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಗ್ರೈಂಡರಲ್ಲಿ ಹಾಕಿ ರುಬ್ಕೊಳ್ಳೋರಾದರೆ ಓಕೆ, ಒಂದೇ ಸಾರಿ ಹಾಕಿ ಎಲ್ಲ ಒಂದೇ ಸಾರಿ ರುಬ್ಕೋಬೋದು ಅಕ್ಕಿ ಹಿಟ್ಟನ್ನು. ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಳ್ಳೋದ್ರಿಂದ ಎರಡು ಪಾರ್ಟಾಗಿ ನಾನು ರುಬ್ಕೊಳ್ತೀನಿ. ಈ ರೀತಿ ಮಿಕ್ಸ್ ಮಾಡಿ ಅಕ್ಕಿ ಮತ್ತು ಉದ್ದಿನ ಬೇಳೆ ಕಡಲೆಪುರಿಯನ್ನು ಹಾಕ್ಕೊಂಡು ರುಬ್ಕೊಳ್ಳೋದ್ರಿಂದ ಹಿಟ್ಟೆಲ್ಲ ಒಂದೇ ಸಮ ಮಿಕ್ಸ್ ಆಗುತ್ತೆ. ನಾವೇನು ಮಾಡ್ತೀವಿ ಅಂದರೆ ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ಸಪ್ರೇಟ್ ಸಪ್ರೇಟಾಗಿ ರುಬ್ಕೊಂಡ್ರೆ ಹಿಟ್ಟು ಸಪ್ರೇಟ್ ಸಪ್ರೇಟ್ ಆಗಿಯೇ ಸಿಕ್ಬಿಡುತ್ತೆ. ಒಂದೊಂದು ಹತ್ರ ಗಟ್ಟಿ, ಒಂದೊಂದು ಹತ್ರ ಸಾಫ್ಟ್ ಬರುತ್ತೆ ದೋಸೆ, ಚೆನ್ನಾಗಿ ಬರಲ್ಲ. ಆದ್ದರಿಂದ ಮಿಕ್ಸ್ ಮಾಡ್ಕೊಂಬಿಡಿ, ನೀವೆಲ್ಲ ಜೊತೆಯಲ್ಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಕಡಲೆಪುರಿ ವಿಷಯಕ್ಕೆ ಬಂದರೆ ಅದನ್ನು ನೀವು ಸಾಲ್ಟ್ ಕಡಲೆಪುರಿ ಆದರೂ ಹಾಕ್ಕೋಬೋದು, ಸಪ್ಪೆ ಕಡಲೆಪುರಿ ಆದರೂ ಹಾಕ್ಕೋಬೋದು. ನಿಮ್ಮ ಮನೆಯಲ್ಲಿ ಯಾವುದು ಇರುತ್ತೋ ಅದನ್ನು ಹಾಕ್ಕೊಳ್ಳಿ. ಆಮೇಲೆ ಅಕ್ಕಿ ಆದರೆ ಆ ಅಕ್ಕಿಯನ್ನು ನೀವು ರೇಷನ್ ಅಕ್ಕಿ ಇದ್ರೂ ಪರವಾಗಿಲ್ಲ, ಇಡ್ಲಿ ದೋಸೆಗೆ ಬಳಸ್ತೀರಲ್ವಾ ಅದಾದರೂ ಪರವಾಗಿಲ್ಲ, ನೀವು ತೊಗೊಬೋದು. ನೋಡಿ ಈ ರೀತಿ ಚೆನ್ನಾಗಿ ರುಬ್ಕೊಳ್ಳಿ. ಆ ಹಿಟ್ಟು ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ದೋಸೆ ಯಾವ ರೀತಿ ಬರುತ್ತೆ ಅನ್ನೋದು. ನಾವು ಒಂದು ನಾಲ್ಕೈದು ಸಾರಿ ತೊಳೆದುಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ಇಡ್ಲಿ ದೋಸೆ ಯಾವಾಗಲೂ ಅಷ್ಟೇ. ನೋಡಿ ಈ ರೀತಿ ಎಲ್ಲ ಹಿಟ್ಟನ್ನು ನಾನು ರುಬ್ಬಿ ಈಗ ಸೇರಿಸ್ಕೊಂಡಿದ್ದೀನಿ ಬಟ್ಲಲ್ಲಿ. ಈಗ ರುಬ್ಬಿದಾದಮೇಲೆ ನೋಡಿ ಕೈಯಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವಾಗಲೂ ಅಷ್ಟೇ ಇಡ್ಲಿ ದೋಸೆ ರುಬ್ಬಬೇಕಾದ್ರೆ ಕೈಯಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋದ್ರಿಂದ ಇಡ್ಲಿ ದೋಸೆ ಸಾಫ್ಟಾಗಿ ಬರುತ್ತೆ. ಈಗ ಒನ್ ನೈಟು ನಾನು ಬಿಟ್ಟಿದೆ, ಓವರ್ ನೈಟ್ ಪೂರ್ತಿ ಬಿಟ್ಟಿದೆ. ನೋಡಿ ಈಗ ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿ ಬಂದಿದೆ. ಯಾವುದೇ ರೀತಿ ಸೋಡಾ ಸೇರಿಸೋ ಹಾಗಿಲ್ಲ, ಬಟ್ ನಾನು ಉಪ್ಪನ್ನು ನಾನು ಹಿಟ್ಟು ಜೊತೆಯಲ್ಲೇ ಬೆರೆಸಿಟ್ಟಿದ್ದೆ. ಯಾವಾಗಲೂ ಉಪ್ಪನ್ನು ನೈಟಲ್ಲೇ ಜೊತೆಯಲ್ಲಿ ಕಲಸಿಟ್ಬಿಡಿ, ಕರೆಕ್ಟಾಗಿ ಹಿಟ್ಟು ಹೊಂದ್ಕೊಳ್ಳುತ್ತೆ. ಏನು ಹಿಟ್ಟು ಉಳಿ ಬರುತ್ತೆ ಅಂತ ನೀವು ಯಾವಾಗಲೂ ಅಂದ್ಕೊಳ್ಳೇಬೇಡ್ರಿ, ಬರುತ್ತೆ. ನಾನೀಗ ತವ ಕಾಯಲಿಕ್ಕೆ ಸ್ಟವ್ ಮೇಲೆ ಇಟ್ಟಿದ್ದೆ. ನೀವು ಕಾವಲಿ ಆಗಲಿ ಮತ್ತು ತವ ಆಗಲಿ ಯಾವುದೇ ಇಟ್ಕೊಂಡ್ರೂ ನೋಡಿ ಈ ರೀತಿ ಸ್ಟವನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಹೆಂಚನ್ನು ಕಾಯಿಸ್ಕೊಳ್ಳಿ. ಈ ರೀತಿ ನೀರು ಹಾಕಿದ್ರೆ ನೋಡಿ ಸುರ್ರ ಅನ್ಬೇಕು ಹೆಂಚು, ಅಷ್ಟು ಚೆನ್ನಾಗಿ ಕಾದಿರಬೇಕು ದೋಸೆ. ಚೆನ್ನಾಗಿ ಬರಬೇಕಂದ್ರೆ ಹೆಂಚನ್ನು ಅಷ್ಟು ಚೆನ್ನಾಗಿ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೊಬೇಕಾಗುತ್ತೆ.
ಈಗ ನೋಡಿ ದೋಸೆ ಹಾಕ್ತಾ ಇದ್ದೀನಿ. ಒಂದು ಸೌಟು ಲೆಕ್ಕದಲ್ಲಿ ಹಾಕ್ಕೊಳ್ಳಿ ನೀವು, ಜಾಸ್ತಿನೂ ಬೇಡ ಕಮ್ಮಿನೂ ಬೇಡ. ನೋಡಿ ಈ ರೀತಿ ಸ್ಪ್ರೆಡ್ ಮಾಡಿದ್ರೆ ನಾವು ಸೆಟ್ ದೋಸೆ ಹಾಕ್ತಿರಲ್ವಾ, ಆ ಅದದಲ್ಲಿ ಹಾಕ್ಕೊಳ್ಳಿ, ಕರೆಕ್ಟಾಗಿ ದೋಸೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮಧ್ಯ ಹೋಲ್ಸ್ ಬರ್ತಾ ಇದೆ. ಯಾವುದೇ ದೋಸೆ ಮಾಡಿದ್ರೂ ಈ ರೀತಿ ಮಧ್ಯ ಹೋಲ್ಸ್ ಬಂದರೆ ದೋಸೆ ಪರ್ಫೆಕ್ಟಾಗಿ ಸಾಫ್ಟಾಗಿದೆ ಅಂತ ಅರ್ಥ. ನೋಡಿ ಈಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಲಿಡ್ಡನ್ನು ಮುಚ್ಚಿಕೊಟ್ಟು ಒಂದು 2 ನಿಮಿಷ ಬಿಟ್ಬಿಡೋಣ. ಈಗ 2 ನಿಮಿಷ ಆದಮೇಲೆ ನೋಡಿ ನಾನು ಉಲ್ಟ ಮಾಡಿ ತೋರಿಸ್ತಾ ಇದ್ದೀನಿ ದೋಸೆಯನ್ನು, ತುಂಬ ಚೆನ್ನಾಗಾಗುತ್ತೆ. ನೀವು 2 ಕಡೆ ಬೇಕಾದರೂ ಬೇಯಿಸ್ಕೊಬೋದು, ಇಲ್ಲ ಒಂದೇ ಕಡೆ ಸಾಕು ಅಂದರೂ ಈ ರೀತಿ ಬೇಯಿಸ್ಕೊಬೋದು. ಮತ್ತೆ ಇನ್ನೊಂದು ದೋಸೆಯನ್ನು ನಾನು ಅದೇ ರೀತಿ ಹಾಕ್ಕೊಳ್ತಾ ಇದ್ದೀನಿ. ನೀವು 2 ಸೈಡ್ ಆದರೂ ಬೇಯಿಸ್ಕೊಬೋದು, 1 ಸೈಡ್ ಆದರೂ ಬೇಯಿಸ್ಕೊಬೋದು ದೋಸೆಯನ್ನು, ಅದೇನು ಪ್ರಾಬ್ಲಮ್ ಏನಿಲ್ಲ. ಮತ್ತು ಲಿಡ್ಡು ಮುಚ್ಚಿಟ್ಬಿಡಿ, 10 ನಿಮಿಷ ಆದಮೇಲೆ ಎಣ್ಣೆ ನಿಮಗೆ ತುಪ್ಪ ಬೆಣ್ಣೆ ಏನು ಬೇಕಾದರೂ ಹಾಕ್ಕೊಬೋದು, ಅದು ನಿಮ್ಮ ಆಪ್ಷನಲ್ಲು. ನೋಡಿ ಮತ್ತೆ ಊಟ ಮಾಡಿ ತೋರಿಸ್ತಾ ಇದ್ದೀನಿ ದೋಸೆ ಅಂತೂ, ಅಬ್ಬಾ ತುಂಬಾ ಚೆನ್ನಾಗಿದೆ, ನನಗೆ ಇಲ್ಲೇ ಬಾಯಲ್ಲಿ ನೀರು ಬರೋ ಥರ ಆಗ್ತಾ ಇದೆ. ಈ ದೋಸೆ ಜೊತೆಯಲ್ಲಿ ಚಟ್ನಿ ಸಾಂಬಾರು ಮತ್ತು ಸಾಗು ಜೊತೆಯಲ್ಲಿ ತಿಂದರೂ ಅಂತೂ ಇನ್ನೂ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ನೀವು ಡೈಲಿ ವಾಚ್ ಮಾಡ್ತಾ ಇರಿ ಆ್ಯಂಡ್ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಮಡಚಿದ್ರೆ ಹಾಗೇ ಕರ್ಚಿಪ್ ಥರ ಇದೆ, ಸಾಫ್ಟಾಗಿದೆ, ಬಾಯಲ್ಲಿಟ್ಟರೆ ಹಾಗೇ ಕರಗಬೇಕು. ರುಚಿಯೂ ಸಹ ಅದೇ ರೀತಿ ಇರುತ್ತೆ, ರುಚಿಯಲ್ಲೇನೂ ವ್ಯತ್ಯಾಸ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವೊಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಧನ್ಯವಾದ.